ಇವತ್ತಿನ ಫಿಲ್ಮಿ ಟಾಕ್ ನ ಶುರು ಮಾಡೋಣ. ನೀವಿಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಎಲ್ಲ ಅಪ್ಡೇಟ್ಸ್ ನ ಒಂದೇ ವಿಡಿಯೋದಲ್ಲಿ ನೋಡಬಹುದು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಟ ದಿಗಂತ್ ಒಂದು ಹೊಸ ಸಿನಿಮಾದ ಶೂಟಿಂಗ್ ನಲ್ಲಿ ಬಿಜಿ ಆಗಿದ್ದಾರೆ. ಮಾರಿಗೋಲ್ಡ್ ಅನ್ನೋ ಚಿತ್ರದಲ್ಲಿ ದಿಗಂತ್ ಅವರು ಅಭಿನಯಿಸುತ್ತಿದ್ದಾರೆ. ಆ ಚಿತ್ರದ ಶೂಟಿಂಗ್ ಶುರುವಾಗಿರೋ ಬಗ್ಗೆ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ಶೂಟಿಂಗ್ ಮಾರಿಗೋಲ್ಡ್ ಅಂತ ಬರೆದುಕೊಂಡಿದ್ದಾರೆ. ಕನ್ನಡದ ಖ್ಯಾತ ನಿರ್ಮಾಪಕರಾಗಿರುವ ಪುಷ್ಕರ್ ಮಲ್ಲಿಕಾರ್ಜುನಯ್ಯರ್ ಅವರು ನಿರ್ಮಾಣ ಮಾಡಿರುವ ಭೀಮಸೇನ ನಳಮಹಾರಾಜ ಚಿತ್ರ ಸಂಪೂರ್ಣವಾಗಿ ಎಲ್ಲ ಕೆಲಸ ಮುಗಿಸಿಕೊಂಡಿದೆ ಅಂತ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ನಿನ್ನೆಯಷ್ಟೇ ನಾಳೆ ಒಂದು ಬಿಗ್ ನ್ಯೂಸ್ ಬರಲಿದೆ ಅಂತ ಮುನ್ಸೂಚನೆ ಕೊಟ್ಟಿದ್ರು. ಈಗ ಆ ಬಿಗ್ ನ್ಯೂಸ್ ಏನಂದ್ರೆ, ಅರವಿಂದ್ ಅಯ್ಯರ್ ನಟಿಸಿರುವ ಭೀಮಸೇನ ನಳಮಹಾರಾಜ ಚಿತ್ರ ಇದೇ ಅಕ್ಟೋಬರ್ 29ರಂದು ಅಮೆಜಾನ್ ಪ್ರೈಮ್ ನಲ್ಲಿ ಬಿಡುಗಡೆ ಆಗ್ತಿದೆ. ಜುಲೈ ತಿಂಗಳಲ್ಲಿ ಬಿಡುಗಡೆಯಾಗಿದ್ದ ಲಾ ಹಾಗೂ ಫ್ರೆಂಚ್ ಬಿರಿಯಾನಿ ಚಿತ್ರಗಳ ನಂತರ ಡೈರೆಕ್ಟ್ ಓಟಿಟಿ ರಿಲೀಸ್ ಆಗ್ತಿರೋ ನೆಕ್ಸ್ಟ್ ಕನ್ನಡ ಸಿನಿಮಾ ಯಾವುದು ಅಂತಂದ್ರೆ ಭೀಮಸೇನ ನಳಮಹಾರಾಜ ಚಿತ್ರ. ಸದ್ಯ ಹೊಸ ಸಿನಿಮಾ ಯಾವುದು ಬಿಡುಗಡೆ ಆಗದೆ ಸಿನಿ ರಸಿಕರಿಗೆ ತುಂಬಾ ನಿರಾಶೆ ಆಗಿತ್ತು. ಈ ಸಿನಿಮಾ ಓಟಿಟಿಯಲ್ಲಿ ರಿಲೀಸ್ ಆಗ್ತಿರೋದು ಎಲ್ರಿಗೂ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಶೂಟಿಂಗ್ ಮಂಗಳೂರಿನಲ್ಲಿ ನಡೆಯುತ್ತಿರೋ ವಿಷಯ ನಿಮಗೆಲ್ಲ ಗೊತ್ತು. ಮಂಗಳೂರಿನಲ್ಲಿ ಮಲ್ಪೆ ಬೀಚ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ನಟಿ ಶ್ರೀನಿಧಿ ಶೆಟ್ಟಿ ಜೊತೆಯಲ್ಲಿರೋ ಫೋಟೋಗಳು ಹಾಗೂ ವಿಡಿಯೋಗಳು ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ರಾಕಿ ಭಾಯ್ ಹಾಗೂ ರೀನಾ ಸಮುದ್ರ ದಂಡೆಯಲ್ಲಿ ನಿಂತಿರೋದು, ಅವ್ರ ಸುತ್ತ 4-5 ಕಾರ್ಗಳು ಸುತ್ತುವರಿತಿರೋದು, ಈ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಹಾಟ್ ಆಗಿ ವೈರಲ್ ಆಗ್ತಿದೆ. ಕೆಜಿಎಫ್ ಚಿತ್ರದ ನಿರ್ದೇಶಕ ಪ್ರಶಾಂತ್ ನೀಲ್ ಬೆಂಗಳೂರು ಅಂಡ್ ಹೈದರಾಬಾದ್ ಕಾಲಿಂಗ್ ನೆಕ್ಸ್ಟ್ ಹ್ಯಾಶ್ಟ್ಯಾಗ್ ಕೆಜಿಎಫ್ ಚಾಪ್ಟರ್ 2 ಅಂತ ಟ್ವೀಟ್ ಮಾಡಿದ್ದಾರೆ. ಹಾಗಾದ್ರೆ ಕೆಜಿಎಫ್ ಚಿತ್ರದ ನೆಕ್ಸ್ಟ್ ಶೂಟಿಂಗ್ ಬೆಂಗಳೂರು ಮತ್ತು ಹೈದರಾಬಾದ್ ನಲ್ಲಿ ನಡೆಯಲಿದೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನಟ ಸಂಜಯ್ ದತ್ ಅವರ ಅಧೀರ ಪಾತ್ರದ ಶೂಟಿಂಗ್ ಒಂದೆರಡು ದಿನ ಮಾತ್ರ ಬ್ಯಾಲೆನ್ಸ್ ಇದೆ ಅಂತ ನಿರ್ಮಾಪಕ ಕಾರ್ತಿಕ್ ಗೌಡ ಹೇಳ್ಕೊಂಡಿದ್ದಾರೆ. ಕೊರೋನಾ ವೈರಸ್ ಸಮಸ್ಯೆಯಿಂದ ಮಾರ್ಚ್ ನಲ್ಲಿ ದೇಶಾದ್ಯಂತ ಲಾಕ್ಡೌನ್ ಆದಾಗ ಕನ್ನಡದ ದಿಯಾ ಹಾಗೂ ಲವ್ ಮಾಕ್ಟೈಲ್ ಚಿತ್ರಗಳು ಅಮೆಜಾನ್ ಪ್ರೈಮ್ ನಲ್ಲಿ ಬಿಡುಗಡೆಯಾಗಿ ಸಖತ್ ವೈರಲ್ ಆಗಿ ದೇಶಾದ್ಯಂತ ಸದ್ದು ಮಾಡಿದ್ವು. ದಿಯಾ ಹಾಗೂ ಲವ್ ಮಾಕ್ಟೈಲ್ ಚಿತ್ರದ ಪಾತ್ರಗಳು ಸಿನಿಪ್ರಿಯರು ತುಂಬಾ ಇಷ್ಟಪಟ್ಟಿದ್ರು ಹಾಗೂ ಈ ಚಿತ್ರದ ಪಾತ್ರಗಳು ಸೋಶಿಯಲ್ ಮೀಡಿಯಾದಲ್ಲಿ ಮೀಮ್ ಪೇಜ್ ಗಳಲ್ಲಿ ಸಖತ್ ವೈರಲ್ ಆಗಿದ್ವು. ಅದರಲ್ಲಿ ಒಂದು ದಿಯಾ ಚಿತ್ರದಲ್ಲಿ ಆದಿ ಪಾತ್ರ ಹಾಗೂ ಲವ್ ಮಾಕ್ಟೈಲ್ ಚಿತ್ರದಲ್ಲಿ ನಿಧೀಮ ಪಾತ್ರಗಳು ಸಾಯುತ್ತವೆ, ಸ್ವರ್ಗದಲ್ಲಿ ಜೊತೆಯಾಗ್ತಾರೆ ಅನ್ನುವ ಮೀಮ್ ತುಂಬಾ ವೈರಲ್ ಆಗಿತ್ತು. ಈಗ ದಿಯಾ ಚಿತ್ರದ ಆದಿ ಪಾತ್ರದಲ್ಲಿ ನಟಿಸಿದ ಪೃಥ್ವಿ ಅಂಬರ್ ಹಾಗೂ ಲವ್ ಮಾಕ್ಟೈಲ್ ಚಿತ್ರದ ನಾಯಕಿ ಮಿಲನಾ ನಾಗರಾಜ್ ಒಂದೇ ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಚಿತ್ರದ ಹೆಸರು ಫಾರಿನ್. ಚಿತ್ರದ ಟ್ಯಾಗ್ ಲೈನ್ ಅಲ್ಲಿ ಫಾರ್ ರಿಜಿಸ್ಟ್ರೇಷನ್ ಅಂತ ಇದೆ. ಈ ಚಿತ್ರವನ್ನ ನವೀನ್ ದ್ವಾರಕನಾಥ್ ನಿರ್ದೇಶನ ಮಾಡ್ತಿದ್ದಾರೆ, ನವೀನ್ ರಾವ್ ನಿರ್ಮಾಣ ಮಾಡ್ತಿದ್ದಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸದ್ಯ ಫ್ಯಾಂಟಮ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಲಾಕ್ಡೌನ್ ಬಳಿಕ ಚಿತ್ರೀಕರಣ ಪ್ರಾರಂಭವಾದಾಗ ಚಿತ್ರೀಕರಣ ಭರ್ಜರಿಯಾಗಿ ನಡೀತಿದೆ. ಈ ನಡುವೆ ಕಿಚ್ಚನ ಹೊಸ ಗೆಟಪ್ ವೈರಲ್ ಆಗ್ತಿದೆ. ವಯಸ್ಸಾದ ಸುದೀಪ್ ಲುಕ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಹಣ್ಣು ಹಣ್ಣು ಮುದುಕಾಗಿರುವ ಸುದೀಪ್ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಬಿಳಿ ಕೂದಲು, ಬಿಳಿಗಡ್ಡ, ಕನ್ನಡಕ ಧರಿಸಿರುವ ಸುದೀಪ್ ಅವರ ಮುಗ್ಧತೆ, ಅಭಿನಯಕ್ಕೆ ಅಭಿಮಾನಿಗಳು ಮನಸೋತಿದ್ದಾರೆ. ಇದೇ ಗೆಟಪ್ ಹಿಂದೆ ಸ್ವಾತಿಮುತ್ತು ಅನ್ನೋ ಸಿನಿಮಾದಲ್ಲಿ ಕಾಣಿಸ್ಕೊಂಡಿತ್ತು. ಈ ಚಿತ್ರದಲ್ಲಿ ಸುದೀಪ್ ಅವರ ಅಭಿನಯ ಸ್ಟೈಲ್ಗೆ ಭಾರಿ ಜನಪ್ರಿಯತೆ ಆಗಿತ್ತು. ಈಗ ಮತ್ತೆ ಅದೇ ಅವತಾರದಲ್ಲಿ ಕಾಣಿಸ್ಕೊಂಡಿರೋದು ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ರಾಬರ್ಟ್ ಸಿನಿಮಾ ಅಂತಿಮ ಹಂತ ತಲುಪಿದೆ. ಸದ್ಯದಲ್ಲೇ ಬಿಡುಗಡೆ ಮಾಡಲಿದ್ದೇವೆ ಎನ್ನುವ ಅಕ್ಷರಗಳು ಈ ಪೋಸ್ಟರ್ ನಲ್ಲಿ ಕಾಣ್ತಿರೋದು ಡಿ ಬಾಸ್ ಅಭಿಮಾನಿಗಳಿಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ರಾಬರ್ಟ್ ಚಿತ್ರದಿಂದ ಈಗಾಗಲೇ ಹಲವಾರು ಪೋಸ್ಟರ್ಗಳು ರಿಲೀಸ್ ಆಗಿದ್ದಾವೆ. ಆದರೆ ಇವತ್ತು ರಿಲೀಸ್ ಆಗಿರೋ ಪೋಸ್ಟರ್ ಎಲ್ಲದಕ್ಕಿಂತ ಡಿಫ್ರೆಂಟ್, ಅದ್ಭುತ ಅಂತ ಹೇಳ್ಬೋದು. ಈ ಪೋಸ್ಟರ್ನಲ್ಲಿ ದರ್ಶನ್ ಅವರ ಮುಖದಲ್ಲಿ 3 ಮುಖಗಳು ಕಾಣಿಸ್ತಿದ್ದಾವೆ. ಅದರಲ್ಲಿ ಒಂದು ಶಿಲುಬೆ ಇದೆ, ಹಾಗೆ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯವು ಪೋಸ್ಟರ್ನಲ್ಲಿದೆ. ನಿರ್ದೇಶಕ ತರುಣ್ ಸುಧೀರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯ ಒಳಗೊಂಡ ಈ ಪೋಸ್ಟರ್ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿರೋದಂತೂ ನಿಜ. ರಿಷಬ್ ಶೆಟ್ಟಿ ಡೈರೆಕ್ಷನ್ ಅಲ್ಲೂ ಮತ್ತು ಆಕ್ಟಿಂಗ್ ಅಲ್ಲಿ ಸಕ್ಸಸ್ ಕಾಣ್ತಿದ್ದಾರೆ. ಸಿನಿಮಾದ ಮೇಲೆ ತುಂಬಾ ಇಂಟ್ರೆಸ್ಟ್ ಇರೋ ರಿಷಬ್ ಶೆಟ್ಟಿ ಲಾಕ್ಡೌನ್ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡದೆ ಹೀರೋ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಕಳೆದ ತಿಂಗಳಷ್ಟೇ ರಿಷಬ್ ಶೆಟ್ಟಿ ಹೀರೋ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಮಾಡಿ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಹಾಗೂ ಹಲವಾರು ಮೀಡಿಯಾಗಳಲ್ಲಿ ಹೀರೋ ಚಿತ್ರದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಹೇಳ್ಕೊಂಡಿದ್ರು. ಈಗ ಹೀರೋ ಚಿತ್ರದಿಂದ ಮತ್ತೊಂದು ಮಾಹಿತಿ ಹೊರಬಂದಿದೆ. ಹೀರೋ ಚಿತ್ರದ ಡಬ್ಬಿಂಗ್ ಕಂಪ್ಲೀಟ್ ಆಗಿದೆ. ಸ್ವತಃ ನಾಯಕ ರಿಷಬ್ ಶೆಟ್ಟಿ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀರೋ ಚಿತ್ರವನ್ನು ಭರತ್ ನಿರ್ದೇಶನ ಮಾಡಿದ್ದು, ಸ್ವತಃ ನಾಯಕ ರಿಷಬ್ ಶೆಟ್ಟಿ ನಿರ್ಮಾಣ ಮಾಡಿದ್ದಾರೆ. ರಾಬರ್ಟ್ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ಅವರ ಹುಟ್ಟುಹಬ್ಬನ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪ್ರೊಡ್ಯೂಸರ್ ಉಮಾಪತಿ ಶ್ರೀನಿವಾಸ್ ಗೌಡ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದ್ದಾರೆ. ಆ ಫೋಟೋಗಳನ್ನ ಡಿ ಬಾಸ್ ಅಭಿಮಾನಿಗಳು ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿದ್ದಾರೆ. ಇದೇ ಅಕ್ಟೋಬರ್ 15ರಿಂದ ಥಿಯೇಟರ್ಸ್ ಓಪನ್ ಆಗ್ತಿದ್ದಾವೆ, ಸಿನಿಮಾ ಸ್ಟಾರ್ಟ್ ಆಗ್ತಿದೆ. ಆದ್ರೆ ಥಿಯೇಟರ್ಸ್ಗೆ ಜನ ಬರ್ತಾರಾ? ಈ ಪ್ರಶ್ನೆ ಎಲ್ಲರಲ್ಲೂ ಇದೆ. ಲವ್ ಮಾಕ್ಟೈಲ್ ಚಿತ್ರ ಈಗ ರಿಲೀಸ್ ಆಗ್ತಿದೆ. ಪ್ರೊಡ್ಯೂಸರ್ ಜಾಕ್ ಮಂಜು ಅವರು ಜನರನ್ನ ಆಕರ್ಷಣೆ ಮಾಡೋಕೆ ಟಿಕೆಟ್ ಪ್ರೈಸ್ ನ ಕಡಿಮೆ ಮಾಡಿದ್ದಾರೆ. ಈ ಕುರಿತು ಅವರು ಹೇಳಿದ್ದು ಹೀಗೆ,
ಜನ ಚಿತ್ರಮಂದಿರಕ್ಕೆ ಬರಬೇಕು ಅದೇ ಮೂಲ ಉದ್ದೇಶ ಸದ್ಯ ವ್ಯಾಪಾರನ ಗಣನೆಗೆ ತಗೊಳ್ಳಲ್ಲ ಹಾಗಾಗಿ ಟಿಕೆಟ್ ದರನ ಕಡಿಮೆ ಮಾಡಿದ್ದೇವೆ ಏಕಪರದೆ ಚಿತ್ರಮಂದಿರಗಳಲ್ಲಿ ಸೆಕೆಂಡ್ ಕ್ಲಾಸ್ ಟಿಕೆಟ್ ನ 40 ರೂಪಾಯಿ ಬಾಲ್ಕನಿ ಟಿಕೆಟ್ ನ 50 ರೂಪಾಯಿಗೆ ನಿಗದಿಗೊಳಿಸಿದ್ದೇವೆ ಇಂಥ ಸಂದರ್ಭದಲ್ಲಿ ಬಾಡಿಗೆ ಷೇರು ಇದೆಲ್ಲ ಮುಖ್ಯ ಅಲ್ಲ ಜನ ಚಿತ್ರಮಂದಿರಕ್ಕೆ ಬರಬೇಕು ಸಿನಿಮಾ ನೋಡಬೇಕು ನಾಳೆ ಬೇರೆವರಿಗೂ ಧೈರ್ಯ ಬರಬೇಕು ಅವರು ಸಿನಿಮಾ ರಿಲೀಸ್ ಮಾಡಬೇಕು ಚಿತ್ರರಂಗ ಯಥಾಸ್ಥಿತಿಗೆ ಬರಬೇಕು ಅಂತಂದ್ರೆ ಸಿನಿಮಾ ಪ್ರದರ್ಶನ ಆಗಬೇಕು ಅಭಿಮಾನಿಗಳದನ್ನ ನೋಡಬೇಕು ಆಗ ಚಿತ್ರಮಂದಿರ ತನ್ನ ಹಿಂದಿನ ಹಳಿಗೆ ಮರಳುತ್ತದೆ ಅಂತ ಹೇಳಿದ್ದಾರೆ ಕನ್ನಡ ಸಿನಿಮಾಗಳು ಡೈರೆಕ್ಟ್ ಆಗಿ OTT ಅಲ್ಲಿ ರಿಲೀಸ್ ಆಗ್ತಿರೋದು ಕೆಲವು ವರ್ಗದ ಆಡಿಯನ್ಸ್ ಗೆ ಖುಷಿ ವಿಚಾರ ಅಂತ ಹೇಳಬಹುದು ಈ ಕೊರೋನಾ ಸಮಸ್ಯೆಯಿಂದ ಥಿಯೇಟರ್ ಗೆ ಹೋಗೋಕೆ ಇಷ್ಟ ಇಲ್ಲ ಅಂತಂದ್ರೆ ಮನೆಯಲ್ಲೇ ಹೊಸ ಸಿನಿಮಾ ನೋಡಬೇಕು ಅಂತಂದ್ರೆ ಸಿನಿಮಾಗಳಿಗೆ ಏನು ಕಡಿಮೆ ಇಲ್ಲ Amazon Prime ಅಲ್ಲಿ ಒಂದಾದ ಮೇಲೆ ಒಂದು ಹೊಸ ಸಿನಿಮಾಗಳು ರಿಲೀಸ್ ಆಗೋಕೆ ರೆಡಿ ಆಗ್ತಿದಾವೆ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಭೀಮಸೇನ ನಳಮಹಾರಾಜ ಇದೇ ಅಕ್ಟೋಬರ್ 29 ಕ್ಕೆ ರಿಲೀಸ್ ಆಗುತ್ತೆ ಹಾಗೆ ನವೆಂಬರ್ 19 ಕ್ಕೆ ಮನೆ ನಂಬರ್ 13 ಅನ್ನೋ ಹೊಸ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಕಾಲಿವುಡ್ ನ ಲೇಡಿ ಸೂಪರ್ ಸ್ಟಾರ್ ಅಂತ ಹೆಸರು ಮಾಡಿರೋ ನಯನತಾರ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ಸೈ ಅನಿಸಿಕೊಂಡಿದ್ದಾರೆ ಹಾಗೆ ಮಹಿಳಾ ಪ್ರಧಾನ ಚಿತ್ರಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ಇವರ ನಟನೆ ಮಾಡಿರುವ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡಿತವೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಈ ನಟಿ ಈಗ ಸದ್ಯ ಮೂಗುತಿ ಅಮ್ಮನ ಅನ್ನೋ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಭಕ್ತಿ ಪ್ರಧಾನವಾದ ಈ ಸಿನಿಮಾದಲ್ಲಿ ನಯನತಾರ ದೇವಿ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ ಈ ಸಿನಿಮಾನ ಹಾಸ್ಯ ನಟ ಆರ್ಜಿ ಬಾಲಾಜಿ ನಿರ್ದೇಶನ ಮಾಡುತ್ತಿದ್ದಾರೆ ಈ ಸಿನಿಮಾ ಕನ್ನಡಕ್ಕೆ ಬರುವ ಸಾಧ್ಯತೆಗಳಿವೆ ನಟ ಶರಣ್ ನಿನ್ನೆ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಂಚಿಕೊಂಡಿದ್ರು ಆ ಬಗ್ಗೆ ಜನರಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇತ್ತು ಅದಕ್ಕೆ ಉತ್ತರ ಇವತ್ತು ಸಿಕ್ಕಿದೆ ನಟ ಶರಣ್ ಒಂದು ಹೊಸ ಚಿತ್ರದ ಘೋಷಣೆ ಮಾಡಿದ್ದಾರೆ ಈ ಬಾರಿ ಹೊಸ ನಿರ್ದೇಶಕನ ಜೊತೆ ಕೆಲಸ ಮಾಡುತ್ತಿದ್ದಾರೆ ಈ ಚಿತ್ರನ ಶರಣ್ ಮತ್ತೆ ತರುಣ್ ಸುಧೀರ್ ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ ಈ ಚಿತ್ರದ ಟೈಟಲ್ ಇನ್ನು ಸದ್ಯಕ್ಕೆ ಹೇಳಿಲ್ಲ ದಸರಾ ಹಬ್ಬಕ್ಕೆ ಟೈಟಲ್ ನ ರಿವೀಲ್ ಮಾಡುತ್ತಿದ್ದಾರೆ ಹಾಗೆ ನವೆಂಬರ್ ನಿಂದ ಚಿತ್ರೀಕರಣ ಶುರುವಾಗಲಿದೆ ಡ್ರಗ್ಸ್ ದಂಧೆ ಕುರಿತು ವಿಚಾರಣೆ ವೇಳೆ ಸಿಸಿಬಿ ಅಧಿಕಾರಿಗಳ ಮುಂದೆ ದಿವಂಗತ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಪಂಚಭಾಷಾ ನಟಿಯೊಬ್ಬಳ ಸ್ನೇಹದ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಬುಧವಾರ ರಿಕ್ಕಿಯನ್ನು ಇನ್ವೆಸ್ಟಿಗೇಷನ್ ಮಾಡಲಾಯಿತು ಆ ವೇಳೆ ತನ್ನ ಗೆಳೆಯ ಆದಿತ್ಯ ಆಳ್ವ ಆಯೋಜಿಸಿದ ಪಾರ್ಟಿಗಳಲ್ಲಿ ಆ ನಟಿ ಕೂಡ ಬರ್ತಿದ್ರು ಆಕೆಗೆ ಪೆಡ್ಲರ್ಗಳೊಂದಿಗೆ ಸಂಪರ್ಕ ಇದೆ ಅಂತ ಹೇಳಿಕೊಂಡಿದ್ದಾರೆ ಆದರೆ ಆ ನಟಿ ಯಾರು ಎಲ್ಲಿಯವರು ಈ ಕುರಿತು ಯಾವುದೇ ಮಾಹಿತಿ ಇನ್ನೂ ಹೊರಬಂದಿಲ್ಲ ಸಲಗ ಚಿತ್ರದಲ್ಲಿ ರಿಯಲ್ ಪೊಲೀಸ್ ಅಧಿಕಾರಿಯ ಮಗನೊಬ್ಬರು ಆಕ್ಟ್ ಮಾಡಿದ್ದಾರೆ ಜೈ ಸೂರ್ಯ ಈ ಯುವ ನಟ ಈ ಚಿತ್ರದಲ್ಲಿ ಯಾವ ಪಾತ್ರ ಮಾಡಿದ್ದಾರೆ ಅದನ್ನು ಕಾದು ನೋಡಬೇಕು ಪರನಟ ಅಂದ್ರೆ ಅಪ್ಪಟ ಬಂಗಾರದ ಮನುಷ್ಯ ಡಾಕ್ಟರ್ ರಾಜಕುಮಾರ್ ಅವರ ಬಂಗಾರದ ಕಾಯಿನ್ ಮಾಡಿದ್ದಾರೆ ಈ ಕಾಯಿನ್ ಅಲ್ಲಿ ಒಂದು ಮುಖದಲ್ಲಿ ರಾಜಕುಮಾರ್ ಇನ್ನೊಂದು ಮುಖದಲ್ಲಿ ಗಂಡು ಬೇರುಂಡ ಚಿಹ್ನೆ ಇದೆ ಈ ಕಾಯಿನ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಇದು ಈ ದಿನದ ಫಿಲ್ಮಿ ಟಾಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕನ್ನಡ ಫಿಲ್ಮೋಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು